ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಸ್ನೇಹಿತರೆ ಸ್ವಾಗತ ಸ್ನೇಹಿತರೆ ಇಂದಿನ ನಾವು ಎರಡು ಫೆಬ್ರವರಿ ಎರಡು ಸಾವಿರದ ಪ್ರಜಲ್ತಿ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕೆ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಲೈಕ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಅನ್ನು ಕೊಡಿ ಆಮೇಲೆ ಫೆಬ್ರವರಿ ತಿಂಗಳ ಸ್ಮಾರ್ಟ್ ಅಡಿ ಸರ್ಕಲ್ ಮ್ಯಾಗ್ಝೀನ್ ಅಥವಾ ಮಾಸಿಕ ಪತ್ರಿಕೆ ಫೆಬ್ರವರಿ ಐದರಿಂದ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತದೆ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ವಿಶ್ವ ಜೌಗು ಪ್ರದೇಶಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ವೆನ್ ಇಸ್ ದಿ ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ ಸೆಲಿಬ್ರೇಟೆಡ್ ಉತ್ತರ ಆಪ್ಷನ್ ಎರಡು ಫೆಬ್ರವರಿ ಎರಡು ಪರಿಸರ ವ್ಯವಸ್ಥೆ ಮತ್ತು ಹವಾಮಾನ ಬದಲಾವಣೆ ಸಮಸ್ಯೆಗಳ ಸುಧಾರಣೆಗಾಗಿ ಜೌಗು ಪ್ರದೇಶಗಳ ಸಂರಕ್ಷಣೆಯ ಅಗತ್ಯತೆಯ ಅರಿವು ಮೂಡಿಸಲು ಪ್ರತಿ ವರ್ಷ ಫೆಬ್ರವರಿ ಎರಡರಂದು ವಿಶ್ವ ಜೌಗು ಪ್ರದೇಶ ದಿನವನ್ನು ಆಚರಿಸಲಾಗುತ್ತದೆ ರಾಮ್ಸಾರ್ ಕನ್ವೆನ್ಷನ್ ಪ್ರಕಾರ ಜೌಗು ಪ್ರದೇಶವು ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ತಾಣಗಳನ್ನು ಒಳಗೊಂಡಿರುತ್ತದೆ ಈ ವರ್ಷದ ವಿಶ್ವ ಜೌಗು ದಿನದ ಥೀಮ್ ಏನಂದ್ರೆ ವೆಟ್ಲ್ಯಾಂಡ್ಸ್ ಆಕ್ಷನ್ ಫಾರ್ ಪೀಪಲ್ ಆ್ಯಂಡ್ ನೇಚರ್ ರಾಷ್ಟ್ರೀಯ ಮಹಿಳಾ ಆಯೋಗದ ಸಂಸ್ಥಾಪನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ವೆನ್ ಈಸ್ ದಿ ಫೌಂಡೇಶನ್ ಡೇ ಆಫ್ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಸೆಲೆಬ್ರೇಟೆಡ್ ಉತ್ತರ ಆಪ್ಷನ್ ಎರಡು ಜನವರಿ ಮೂವತ್ತೊಂದು ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಂದು ನಡೆದಂತಹ ಮೂವತ್ತನೇ ರಾಷ್ಟ್ರೀಯ ಮಹಿಳಾ ಆಯೋಗದ ಸಂಸ್ಥಾಪನಾ ದಿನದ ಕಾರ್ಯಕ್ರಮವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಗವಹಿಸಿ ಮಾತನಾಡಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಸಾಧನೆಯನ್ನು ಸ್ಮರಿಸಲು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ವರ್ಷದ ಥೀಮ್ ಏನಂದ್ರೆ ಶಿ ದಿ ಚೇಂಜ್ ಮೇಕರ್ ರಾಷ್ಟ್ರೀಯ ಮಹಿಳಾ ಆಯೋಗದ ಬಗ್ಗೆ ನೋಡೋದಾದ್ರೆ ಇದು ಭಾರತ ಸರ್ಕಾರದ ಶಾಸನಬದ್ಧ ಸಂಸ್ಥೆಯಾಗಿದೆ ಎನ್ ಡಬ್ಲ್ಯೂ ಅಥವಾ ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಅನ್ನ ಮೂವತ್ತೊಂದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ರಾಷ್ಟ್ರೀಯ ಮಹಿಳಾ ಆಯೋಗದ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಮಹಿಳೆಯರ ಮೇಲೆ ಪರಿಣಾಮ ಬೀರುವಂತಹ ಎಲ್ಲ ನೀತಿ ವಿಷಯಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡುವುದು ಈ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಎನ್ ಡಬ್ಲ್ಯೂನ ಪ್ರಸ್ತುತ ಅಧ್ಯಕ್ಷೆ ರೇಖಾ ಶರ್ಮಾ ಹರ್ಮಿಸ್ ಮಿಷನ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಹರ್ಮಿಸ್ ಮಿಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಇದರ ಉತ್ತರ ಆಪ್ಷನ್ ಒಂದು ಅಮೇರಿಕಾ ಹೀಲಿಯೋಫಿಸಿಕ್ಸ್ ಎನ್ವಿರಾನ್ಮೆಂಟಲ್ ಮತ್ತು ರೇಡಿಯೇಷನ್ ಮೆಜರ್ಮೆಂಟ್ ಎಕ್ಸ್ಪೆರಿಮೆಂಟ್ ಸೂಟ್ ಅಥವಾ ಹರ್ಮಿಸ್ ಎಂಬುದು ನಾಸಾದ ಆರ್ಟೆಮಿಸ್ ಮಿಷನ್ನ ಪ್ರಮುಖ ಭಾಗವಾಗಿದೆ ಇದು ನಾಸಾದ ಚಂದ್ರನ ಕಕ್ಷೆಯ ಹೊರ ಮೇಲ್ಮೈಯಲ್ಲಿ ಅಳವಡಿಸಬೇಕಾಗಿರುವಂತಹ ನಾಲ್ಕು ಸಾಧನಗಳನ್ನು ಹೊಂದಿರುವಂತಹ ಸೂಟ್ ಆಗಿದೆ ಇದು ಬಾಹ್ಯಾಕಾಶ ಹವಾಮಾನ ಮತ್ತು ಸೂರ್ಯನಿಂದ ಉಂಟಾಗುವಂತಹ ಬಾಹ್ಯಾಕಾಶದಲ್ಲಿನ ಏರಿಳಿತದ ಪರಿಸ್ಥಿತಿಗಳನ್ನು ಮೇಲ್ವಿಚಾರಣೆಯನ್ನು ಮಾಡುತ್ತದೆ ಬ್ಲಡಿ ಸಂಡೇ ಯಾವ ದೇಶದ ಸ್ಮರಣಾರ್ಥ ಕಾರ್ಯಕ್ರಮವಾಗಿದೆ ಬ್ಲಡಿ ಸಂಡೇ ಈಸ್ ಎ ಕಮರೇಟಿವ್ ಇವೆಂಟ್ ಆಫ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಮೂರು ಐರ್ಲೆಂಡ್ ಐವತ್ತು ವರ್ಷಗಳ ಹಿಂದೆ ಉತ್ತರ ಐರ್ಲೆಂಡ್ನಲ್ಲಿ ಬ್ರಿಟಿಷ್ ಸೈನಿಕರು ಪ್ರತಿಭಟನಾಕಾರರ ಗುಂಪಿನ ಮೇಲೆ ಗುಂಡು ಹಾರಿಸಿ ಹದಿನಾಲ್ಕು ಜನರನ್ನು ಹತ್ಯೆ ಮಾಡಿದ ಹಿನ್ನೆಲೆಯಲ್ಲಿ ಜನವರಿ ಮೂವತ್ತರಂದು ಬ್ಲಡಿ ಸಂಡೇ ಅಥವಾ ರಕ್ತಸಿಕ್ತ ಭಾನುವಾರವನ್ನು ಐರ್ಲೆಂಡ್ನಲ್ಲಿ ಆಚರಿಸಲಾಗಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಯಾವ ಸಂಸ್ಥೆಯೊಂದಿಗೆ ಪರಿವರ್ತನೆ ಅಥವಾ ಸ್ವಿಚ್ ಕಾರ್ಯಾಚರಣೆಗಳನ್ನು ಕೈಗೊಂಡಿದೆ ರೀಸೆಂಟ್ಲಿ ದಿ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಕಂಡಕ್ಟೆಡ್ ಕನ್ವರ್ಷನ್ ಆರ್ ಸ್ವಿಚ್ ಆಪರೇಷನ್ಸ್ ವಿತ್ ವಿಚ್ ಇನ್ಸ್ಟಿಟ್ಯೂಷನ್ ಇದರ ಉತ್ತರ ಆಪ್ಷನ್ ಎರಡು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತ ಸರ್ಕಾರವು ಭಾರತೀಯ ರಿಸರ್ವ್ ಬ್ಯಾಂಕ್ನೊಂದಿಗೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳುನೂರ ಒಂದು ಕೋಟಿ ರೂಪಾಯಿ ಮೊತ್ತಕ್ಕೆ ಪರಿವರ್ತನೆ ಅಥವಾ ಸ್ವಿಚ್ ಕಾರ್ಯಾಚರಣೆಗಳನ್ನು ಕೈಗೊಂಡಿದೆ ಈ ವ್ಯವಹಾರವು ರಿಸರ್ವ್ ಬ್ಯಾಂಕ್ನಿಂದ ಹಣಕಾಸು ವರ್ಷ ಅಥವಾ ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಫೈನಾನ್ಷಿಯಲ್ ಇಯರ್ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಮತ್ತು ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪಕ್ವ ಆಗುವಂತಹ ಅಥವಾ ಮೆಚೂರ್ ಆಗುವಂತಹ ಭದ್ರತೆಗಳನ್ನು ಅಥವಾ ಸೆಕ್ಯುರಿಟಿಗಳನ್ನು ಮರು ಖರೀದಿ ಮಾಡುವುದನ್ನು ಮತ್ತು ಸಮಾನವಾದ ಮಾರುಕಟ್ಟೆ ಮೌಲ್ಯಕ್ಕಾಗಿ ತಾಜಾ ಭದ್ರತೆಗಳನ್ನು ನೀಡುವುದು ಇದು ಒಳಗೊಂಡಿರುತ್ತದೆ ಈ ಪರಿವರ್ತನೆ ಅಥವಾ ರಿಡಂಪ್ಷನ್ ಸರ್ಕಾರದ ಮೇಲಿನ ವಿಮೋಚನೆಯ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇಂಡಿಯಾ ಟೂ ಪಾಯಿಂಟ್ ಜೀರೋ ವರದಿಯು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಇಂಡಿಯಾ ಟೂ ಪಾಯಿಂಟ್ ಜೀರೋ ರಿಪೋರ್ಟ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ ಉತ್ತರ ಆಪ್ಷನ್ ನಾಲ್ಕು ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಇತ್ತೀಚೆಗೆ ಇಂಡಿಯಾ ಡಿಜಿಟಲ್ ಇಕೋಸಿಸ್ಟಮ್ ಆರ್ಕಿಟೆಕ್ಚರ್ ಟೂ ಪಾಯಿಂಟ್ ಜೀರೋ ಅಥವಾ ಇಂಡಿಯಾ ಟೂ ಪಾಯಿಂಟ್ ಜೀರೋ ಕುರಿತು ಕರಡು ವರದಿಯನ್ನು ಬಿಡುಗಡೆ ಮಾಡಿದೆ ಇದರ ಅಡಿಯಲ್ಲಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ನಂತಹ ನಾಗರಿಕರ ಡಿಜಿಟಲ್ ಐ ಡಿಗಳನ್ನು ಒಂದೇ ವಿಶಿಷ್ಟ ಐ ಡಿ ಮೂಲಕ ಸಂಗ್ರಹಿಸಬಹುದಾದ ಫೆಡರೇಟೆಡ್ ಡಿಜಿಟಲ್ ಐಡೆಂಟಿಟಿ ಪರಿಕಲ್ಪನೆಯನ್ನು ಪ್ರಸ್ತಾವನೆ ಮಾಡಿದೆ ಸಾಗರಗಳನ್ನು ಕರಗಿಸುವ ಗ್ರೀನ್ಲ್ಯಾಂಡ್ ವಾಯುಗಾಮಿ ಮಿಷನ್ ಯಾವ ದೇಶಕ್ಕೆ ಸಂಬಂಧಿಸಿದೆ ಓಷಿಯನ್ಸ್ ಮೆಲ್ಟಿಂಗ್ ಗ್ರೀನ್ಲ್ಯಾಂಡ್ ಬಾರ್ನ್ ಮಿಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಅಮೆರಿಕ ನಾಸಾದ ಸಾಗರಗಳನ್ನು ಕರಗಿಸುವ ಗ್ರೀನ್ಲ್ಯಾಂಡ್ ವಾಯುಗಾಮಿ ಮಿಷನ್ ಇತ್ತೀಚೆಗೆ ಅಪುಸಿಯಾಜಿಕ್ ಗ್ಲೇಸಿಯರ್ನಂತಹ ಗ್ರೀನ್ಲ್ಯಾಂಡ್ನ ಹಿಮನದಿಗಳು ಕ್ಷಿಪ್ರಗತಿಯಲ್ಲಿ ಕರಗುತ್ತಿವೆ ಅಂತ ತಿಳಿಸಿದೆ ಗ್ರೀನ್ಲ್ಯಾಂಡ್ನ ಮಂಜುಗಡ್ಡೆಯ ಹಿಮದ ನಷ್ಟವು ಇತರೆ ಯಾವುದೇ ಸಾಗರಗಳ ಮೂಲಗಳಿಗಿಂತ ಜಾಗತಿಕ ಏರಿಕೆಗೆ ಹೆಚ್ಚಿನ ಕೊಡುಗೆ ನೀಡುತ್ತದೆ ಅಂತ ಬಹಿರಂಗಪಡಿಸಿದೆ ಗ್ರೀನ್ಲ್ಯಾಂಡ್ನ ಎಲ್ಲ ಮಂಜುಗಡ್ಡೆಗಳು ಕರಗಿದರೆ ಜಾಗತಿಕ ಸಮುದ್ರ ಮಟ್ಟವು ಸುಮಾರು ಇಪ್ಪತ್ನಾಲ್ಕು ಅಡಿ ಅಂದರೆ ಏಳು ಪಾಯಿಂಟ್ ನಾಲ್ಕು ಮೀಟರ್ನಷ್ಟು ಹೆಚ್ಚಾಗುತ್ತದೆ ಸ್ಪೈಕ್ ವ್ಯಾಕ್ಸ್ ಕೋವಿಡ್ ಲಸಿಕೆ ಯಾವ ದೇಶಕ್ಕೆ ಸಂಬಂಧಿಸಿದೆ ಸ್ಪೈಕ್ ವ್ಯಾಕ್ಸ್ ಕೋವಿಡ್ ವ್ಯಾಕ್ಸಿನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಅಮೆರಿಕ ಅಮೆರಿಕದ ಮಾಡರ್ನ ಕೋವಿಡ್ ಲಸಿಕೆ ಸ್ಪೈಕ್ ವ್ಯಾಕ್ಸನ್ನ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ವ್ಯಕ್ತಿಗಳಿಗೆ ನೀಡಲು ಯು ಎಸ್ ಎನ ಆಹಾರ ಮತ್ತು ಔಷಧ ಆಡಳಿತದಿಂದ ಸಂಪೂರ್ಣ ಅನುಮೋದನೆಯನ್ನು ಪಡೆದುಕೊಂಡಿದೆ ಆಗಸ್ಟ್ನಲ್ಲಿ ಅನುಮೋದಿಸಲಾದ ಫೈಜರ್ನ ಲಸಿಕೆಯ ನಂತರ ಯು ಎಸ್ನ ಎಫ್ ಡಿ ಅಥವಾ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ನಿಂದ ಸಂಪೂರ್ಣ ಅನುಮೋದನೆ ಪಡೆದ ಎರಡನೇ ಕೋವಿಡ್ ನೈನ್ಟೀನ್ ಲಸಿಕೆ ಇದಾಗಿದೆ ಇದು ಯು ಎಸ್ನಲ್ಲಿ ಪರವಾನಿಗೆ ಪಡೆದ ಮಾಡರ್ನ್ ಆದ ಮೊದಲ ಉತ್ಪನ್ನ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆರ್ಥಿಕ ಸಮೀಕ್ಷೆಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಭಾರತದ ಅಂದಾಜು ಜಿ ಡಿ ಪಿ ಬೆಳವಣಿಗೆ ದರ ಎಷ್ಟು ಅಕಾರ್ಡಿಂಗ್ ಟು ದಿ ಎಕನಮಿಕ್ ಸರ್ವೆ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ವಾಟ್ ಈಸ್ ದಿ ಎಸ್ಟಿಮೇಟೆಡ್ ಜಿ ಡಿ ಪಿ ಗ್ರೋತ್ ಆಫ್ ಇಂಡಿಯಾ ಇನ್ ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಉತ್ತರ ಆಪ್ಷನ್ ಮೂರು ಎಂಟರಿಂದ ಎಂಟು ಪಾಯಿಂಟ್ ಐದು ಪ್ರತಿಶತದಷ್ಟು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆರ್ಥಿಕ ಸಮೀಕ್ಷೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಭಾರತದ ಆರ್ಥಿಕತೆಯು ಎಂಟರಿಂದ ಎಂಟು ಪಾಯಿಂಟ್ ಐದು ಪ್ರತಿಶತದಷ್ಟು ಬೆಳವಣಿಗೆ ಆಗಲಿದೆ ಅಂತ ಅಂದಾಜಿಸಲಾಗಿದೆ ಈ ವರ್ಷದ ಬೆಳವಣಿಗೆಯು ಕಡಿಮೆ ಮೂಲ ವರ್ಷದ ಆರ್ಥಿಕ ಉತ್ಪಾದನೆಯಲ್ಲಿ ಬರಲಿದೆ ಹಾಗೂ ಮುಂದಿನ ವರ್ಷದ ವಿಸ್ತರಣೆಯು ಆರ್ಥಿಕ ಉತ್ಪಾದನೆಯಲ್ಲಿನ ಚೇತರಿಕೆಯ ಮಟ್ಟದಿಂದ ನೋಡಬಹುದಾಗಿದೆ ಅಂತ ಆರ್ಥಿಕ ಸಮೀಕ್ಷೆಯು ತಿಳಿಸಿದೆ ಒನ್ಲೈನ ಕರೆಂಟ್ ಅಫೇರ್ಸ್ಗಳು ವಯಂ ರಕ್ಷಂ ಅಥವಾ ನಾವು ರಕ್ಷಿಸುತ್ತೇವೆ ಎಂಬುದು ಭಾರತದ ಯಾವ ಸಶಸ್ತ್ರ ಪಡೆಯ ಥೀಮ್ ಆಗಿದೆ ಭಾರತೀಯ ಕೋಸ್ಟ್ ಗಾರ್ಡ್ ಇತ್ತೀಚೆಗೆ ಯಾವ ಸಂಸ್ಥೆಯು ಭಾರತದಲ್ಲಿ ಮರಣ ದಂಡನೆ ವರದಿಯನ್ನು ಬಿಡುಗಡೆ ಮಾಡಿದೆ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾಲಯ ಪಂಡಿತ್ ಜಸರಾಜ್ ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದಾರೆ ಗಾಯನ ಸಂಗೀತ ಇಂಧನ ಭದ್ರತೆಯಲ್ಲಿ ಯುರೋಪಿಯನ್ ಒಕ್ಕೂಟದೊಂದಿಗೆ ಸಹಕರಿಸಲು ಯಾವ ದೇಶವು ಒಪ್ಪಿಕೊಂಡಿದೆ ಅಮೆರಿಕ ದೇಶ ಜನಸಂಖ್ಯಾ ಪರಿವರ್ತನೆಯನ್ನು ಗುರುತಿಸುವ ಹಿರಿಯ ನಾಗರಿಕರಿಗಾಗಿ ಕರಡು ನೀತಿಯನ್ನು ಯಾವ ರಾಜ್ಯವು ರೂಪಿಸಿದೆ ತಮಿಳುನಾಡು ರಾಜ್ಯ ಫ್ರಾನ್ಸ್ನ ಸಾಗರೋತ್ತರ ಸಮೂಹ ಆಗಿರುವಂತಹ ಫ್ರೆಂಚ್ ಪಾಲಿನೇಷ್ಯಾ ಯಾವ ಖಂಡದಲ್ಲಿ ಕಂಡುಬರುತ್ತದೆ ಓಶಿಯಾನಿಯಾ ಇತ್ತೀಚೆಗೆ ದಕ್ಷಿಣ ಆಫ್ರಿಕಾದ ಮೇಲೆ ಭೂ ಉಂಟು ಮಾಡಿದಂತಹ ಉಷ್ಣ ವಲಯದ ಚಂಡಮಾರುತದ ಹೆಸರೇನು ಅನಾ ಇತ್ತೀಚೆಗೆ ರಕ್ಷಣಾ ಗುಪ್ತಚರ ಸಂಸ್ಥೆಯ ಮುಖ್ಯಸ್ಥರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಜಿಎವಿ ರೆಡ್ಡಿ ನಿನ್ನೆ ಪ್ರಶ್ನೆಗಳಿಗೆ ಉತ್ತರಗಳು ಭಾರತದ ಸ್ಟಾರ್ಟ್ಅಪ್ ರಾಜಧಾನಿ ಯಾವುದು ದೆಹಲಿ ಇತ್ತೀಚೆಗೆ ಯಾವ ಐ ಪಿ ಎಲ್ ತಂಡವು ಭಾರತದ ಮೊದಲ ಯುನಿಕಾರ್ನ್ ಸ್ಪೋರ್ಟ್ಸ್ ಎಂಟರ್ಪ್ರೈಸಸ್ ಮಾನ್ಯತೆಯನ್ನು ಪಡೆದುಕೊಂಡಿದೆ ಚೆನ್ನೈ ಸೂಪರ್ ಕಿಂಗ್ಸ್ ನಿಮಗಾಗಿ ಪ್ರಶ್ನೆಗಳು ವಿಶ್ವ ಜೌಗು ಪ್ರದೇಶಗಳ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಇತ್ತೀಚೆಗೆ ಯಾವ ಸಂಸ್ಥೆಯು ಭಾರತದಲ್ಲಿ ಮರಣ ದಂಡನೆ ಎನ್ನುವಂತಹ ವರದಿಯನ್ನ ಬಿಡುಗಡೆ ಮಾಡಿದೆ ಇವೆರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಅಲ್ಲಿ ಅಂತ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ಗೂ ಫೇಸ್ಬುಕ್ ಪೇಜ್ಗಳಿಗೆ ಇನ್ನೂ ಯಾರಾದರೂ ಜಾಯ್ನ್ ಆಗಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಒಂದು ನಂಬರನ್ನು ಸೇವ್ ಮಾಡಿಕೊಂಡು ಈ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಖುದ್ದಾಗಿ ಮೆಸೇಜ್ ಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಎಲ್ಲ ಗ್ರೂಪ್ಗಳು ಚಾನಲ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡುವುದು ಅಲ್ಲಿಂದ ಉಚಿತವಾಗಿ ಜಾಯ್ನ್ ಆಗಿ ಧನ್ಯವಾದ